ಹೆಂಡಲಗ ಜೈಲಿನಲ್ಲಿ ಕೈದಿಯಿಂದಲೇ ಕೈದಿ ಕೊಲೆಗೆ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಕೈದಿ ಸೂರ್ಯ ಕುಮಾರ್ಗೆ ಬೆಳಕಾವಿಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಜುಲೈ 29 ರಂದು ಕೈದಿ ಶಂಕರ್ ಎಂಬಾತರಿಂದ ಸ್ಕೂ ಡ್ರೈವರ್ ನಿಂದ ಇರಿತಕ್ಕೆ ಒಳಗಾಗಿದ್ದ ಸೂರ್ಯ ಕುಮಾರ್ ಹೆಂಡಲಗ ಜೈಲಿನಲ್ಲಿ ಕೈದಿಯಿಂದಲೇ ಕೈದಿ ಕೊಲೆಗೆ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಕೈದಿ ಸೂರ್ಯ ಕುಮಾರ್ಗೆ ಬೆಳಕಾವಿಯಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಜುಲೈ 29 ರಂದು ಈ ಘಟನೆ ನಡೆದಿರುತ್ತೆ ಮಗನ ಭೇಟಿಗೆ ಮಂಡ್ಯದಿಂದ ಬೆಳಗಾವಿಗೆ ಬಂದಿದ್ದಾರೆ ಕುಟುಂಬಸ್ಥರು ಐಸಿಯುಗೆ ಶಿಫ್ಟ್ ಮಾಡ್ತಿಲ್ಲ ಮಗನ ಭೇಟಿಗೂ ಕೂಡ ಅವಕಾಶವನ್ನ ಕೊಡ್ತಿಲ್ಲ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡುತ್ತಿದ್ದಾರೆ ಭೇಟಿಗೆ ಅವಕಾಶ ನೀಡ್ತಿಲ್ಲ ಅಂತ ತಾಯಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಪುಟ್ಟ ತಾಯಮ್ಮ ಮಗನ ಭೇಟಿಗೋಸ್ಕರ ಮಂಡ್ಯದಿಂದ ಬೆಳಗಾವಿಗೆ ಬಂದಿದ್ದಾರೆ ಕುಟುಂಬಸ್ಥರು ಮಗನ ಆರೋಗ್ಯವನ್ನ ವಿಚಾರಿಸೋದಕ್ಕೆ ಆದರೆ ಐಸಿಯುಗೂ ಶಿಫ್ಟ್ ಮಾಡ್ತಿಲ್ಲ ಮಗನ ಭೇಟಿಗೂ ಕೂಡ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಅಧಿಕಾರಿಗಳು ಅಂತ ಪುಟ್ಟ ತಾಯಮ್ಮ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಜುಲೈ 29 ರಂದು ಕೈದಿ ಶಂಕರ್ ಎಂಬಾತನಿಂದ ಸ್ಕೂ ಡ್ರೈವರ್ ನಿಂದ ಇರಿತಕ್ಕೆ ಒಳಗಾಗ್ತಾನೆ ಕೈದಿ ಸೂರ್ಯ ಕುಮಾರ್ ಈಗ ಜೈಲಿನಲ್ಲಿ ಅವ್ಯವಹಾರಗಳು ನಡೆಯತಾ ಇತ್ತು ಈ ವಿಚಾರ ಸೂರ್ಯ ಕುಮಾರ್ ಗೆ ಗೊತ್ತಾಗಿತ್ತು ಅದಕ್ಕೋಸ್ಕರ ಈತ ಸ್ಕೂ ಡ್ರೈವರ್ ನಿಂದ ಇರ್ದಿದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು ಸಹಜವಾಗಿ ಇದೀಗ ಜೈಲಿನಲ್ಲಿ ಯಾವುದೇ ಭದ್ರತೆ ಇಲ್ವಾ ಅವರಿಗೆ ಸ್ಕೂ ಡ್ರೈವರ್ ಹೇಗೆ ಸಿಕ್ತು ಇದೆಲ್ಲ ನಡೆಯೋದಕ್ಕೆ ಏನ್ ಕಾರಣ ಅನ್ನೋದು ಕೂಡ ಈಗ ತನಿಖೆ ಆಗ್ಬೇಕಾಗಿದೆ ತನಿಖೆಯಿಂದಷ್ಟೇ ಈಗ ಸತ್ಯಾಸತ್ಯತೆಗಳು ಹೊರಬರಬೇಕಾಗತ್ತೆ ಜೈಲಿನಲ್ಲೇ ಈ ರೀತಿಯಾದಂತಹ ಘಟನೆಗಳು ನಡೀತಾ ಇರೋದ್ರಿಂದ ಸಹಜವಾಗಿ ಒಂದ್ ರೀತಿಯಾದಂತಹ ಆತಂಕ ಕುತೂಹಲ ಎರಡೂ ಉಂಟಾಗುತ್ತೆ ಅದೇ ಸುರೇಶನ್ನ ನೋಡಕ್ ಬಂದಿದೀವಿ ಅದೇ ಸುತ್ತ ಸುತ್ತ ಸುಚ್ಚಿಬಿಟ್ಟವ್ರೆ ಸುತ್ತ ಇದಾಗೈತೆ ಕಿವಿಗೆಲ್ಲ ಏಟಾಗೈತೆ ಅದೇ ಏನು ಬೇರೆ ಕಡೆ ಆಸ್ಪತ್ರೆಗೆ ಇದು ಮಾಡ್ತಾ ಇಲ್ಲ ಹಿಂಗೆ ಒಳಗೆ ಬಿಡಲ್ಲ ನೋಡಕ್ ಹೋದ್ರೆ ಎಲ್ಲ ಮಾಡ್ತಾವ್ರೆ ಜೈಲಿಂದ ಈ ಥರ ಮಾಡವ್ರಿ ಮಂಡ್ಯದ ಕೇಸಲ್ಲಿ ಇಲ್ಲಿಗೆ ಹಾಕಿದ್ರು ಮರ್ಡರ್ ಕೇಸಲ್ಲಿ ಬಂದಿದ್ರು ಯಾರು ನಮ್ಗೇನು ಹೇಳಿಲ್ಲ ಸರ್ ಹೇಳಿಲ್ಲ ನಮ್ಗೆ ಯಾರು ಏನು ಹೇಳಿಲ್ಲ ಇಂಥದ್ದು ಆಗದೆ ಅಂತ ನಾನು ಫೋನು ಮಾಡಿಲ್ಲ ಸರ್ ನ್ಯೂಸ್ ನೋಡ್ತೀವಿ ಕೂಡ ಬಂದಿರೋದು ಫೋನಲ್ಲೆಲ್ಲ ನಮ್ಮ ಮೈದನ ಮಗ ಎಲ್ಲ ಹಿಂಗಾಗದೆ ಅಂತ ಹೇಳಿದ್ಮೇಲೆ ಅದು ನೋಡ್ಬಿಟ್ಟು ಬಂದಿರೋದು ಸರ್ ನೋಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಡ್ಲಿಲ್ಲ ಎರಡು ನಿಮಿಷ ಬಿಟ್ಕೊಡ್ಲಿಲ್ಲ ಹ್ಞೂ ಸೀರಿಯಸ್ ಆದವ್ರು ಸರ್ ಎಲ್ಲ ಇದಾಗುತ್ತೆ ಉಸಿರಾಟದ ತೊಂದರೆ ಇದೆ ವಯಸ್ಸಲ್ಲೇ ಇಡ್ತಾ ಇಲ್ಲ ಎಲ್ಲ ಬೇರೆ ಈಗ ಸಹಜವಾಗಿ ಜೈಲಿನೊಳಗೆ ಏನೇನು ನಡೀತಾ ಇದೆ ಅನ್ನುವಂತಹ ಕುತೂಹಲ ಉಂಟಾಗುತ್ತೆ ಜೈಲಿನೊಳಗೆ ಸ್ಕೂ ಡ್ರೈವರ್ ಬಂದಿದ್ ಹೇಗೆ ಜೈಲಿನಲ್ಲಿ ಸರಿಯಾದ ಭದ್ರತೆ ಆಗಿಲ್ವಾ ಜೈಲಿನ ಒಳಗೆ ಮೊಬೈಲ್ ಅನ್ನ ಸಪ್ಲೈ ಮಾಡ್ತಾ ಇದ್ದಿದ್ದು ಯಾರು ಯಾಕಾಗಿ ಸಪ್ಲೈ ಮಾಡ್ತಾ ಇದ್ರು ದುಡ್ಡು ಕೊಟ್ರೆ ಮೊಬೈಲ್ ಕೊಡ್ತಾರೆ ಜೈಲು ಸಿಬ್ಬಂದಿ ಅನ್ನುವಂತಹ ಊಹಾಪೋಹಗಳು ಕೂಡ ಹರಿದಾಡ್ತಾ ಇತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಚಂದ್ರಕಾಂತ್ ಇದೀಗ ಜೈಲಿನಲ್ಲಿರುವಂತಹ ಕೈದಿಯಿಂದಲೇ ಕೈದಿ ಕೊಲೆಗೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕಾರಣ ಏನು ಅಂತ ತಿಳಿದು ಬಂದಿದ್ಯಾ ಅಧಿಕಾರಿಗಳ ಒಂದು ಸಮ್ಮುಖದಲ್ಲೇ ಈ ರೀತಿಯಾದಂತಹ ಘಟನೆ ನಡೆದಿದೆ ಅಂತಂದ್ರೆ ಪೊಲೀಸ್ ಅಂದ್ರೆ ಜೈಲಿನಲ್ಲಿ ಏನ್ ನಡೀತಾ ಇದೆ ಚೈತ್ರ ಬೆಳಗಾವಿ ಹಿಂಡಲಗಾ ಜಿಲ್ಲೆಯಲ್ಲಿ ಅನೇಕ ಅಕ್ರಮಗಳು ಈ ಹಿಂದಿನಲ್ಲಿ ಕೂಡ ನಡೆದುಕೊಂಡು ಬಂದಿರತಕ್ಕಂಥದ್ದು ಈಗಲೂ ಕೂಡ ಮುಂದುವರೆದಿದೆ ಪ್ರಮುಖವಾಗಿ ಏನು ಮಂಡ್ಯ ಮೂಲದ ನಾಗಲಿಂಗಯ್ಯ ಅಂದ್ರೆ ಸೂರ್ಯಕುಮಾರ್ ಅಂತಕ್ಕಂಥ ಒಬ್ಬ ಕೈದಿಯ ಮೇಲೆ ಕಳೆದ 3-4 ದಿನಗಳ ಹಿಂದೆ ಸ್ಕೂ ಡ್ರೈವರ್ನಿಂದ ತೀವ್ರವಾಗಿ ಹಲ್ಲೆ ಆಗಿತ್ತು ಆತನ ಎದೆ ಭಾಗಕ್ಕೆ ಮತ್ತು ಏನು ಹೊಟ್ಟೆ ಭಾಗಕ್ಕೆ ಸ್ಕೂ ಡ್ರೈವರ್ನಿಂದ ಹಲ್ಲೆ ಮಾಡಲಾಗಿತ್ತು ಆತನನ್ನ ತಕ್ಷಣವೇ ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ ಜೊತೆಗೆ ಆದರೆ ನಿನ್ನೆಯಿಂದಲೂ ಕೂಡ ಉಸಿರಾಟದ ಸಮಸ್ಯೆ ಇದೆ ಹೀಗಾಗಿ ಐಸಿಯುಗೆ ಶಿಫ್ಟ್ ಮಾಡ್ತಾ ಇಲ್ಲ ಅಂತೇಳಿ ನಿನ್ನೆ ಅವರ ಸಹೋದರಿ ಮತ್ತು ತಾಯಿ ಗಂಭೀರ ಆರೋಪವನ್ನು ಮಾಡಿದ್ರು ಮತ್ತು ಮಗನನ್ನು ನಮ್ಮನ್ನು ನೋಡಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥ ಆರೋಪವನ್ನು ಕೂಡ ಅವರು ಕುಟುಂಬಸ್ಥರು ಮಾಡಿದ್ದಾರೆ ನಿನ್ನೆ ಮಂಡ್ಯದಿಂದ ಬೆಳಗಾವಿಯ ಬಿಮ್ಸ್ ಬಳಿ ಬಂದು ಅವರು ಕಣ್ಣೀರನ್ನು ಹಾಕ್ತಾ ಇದ್ರು ಆದರೆ ಈ ನಡುವೆ ಹುಟ್ಟುವಂತ ಪ್ರಶ್ನೆ ಏನು ಅಂತಂದ್ರೆ ಹಿಂಡಲಗಾ ಜೈಲಿನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಯಾಕಂದ್ರೆ ಪ್ರಮುಖವಾಗಿ ಅನೇಕ ದಿನಗಳಿಂದಲೂ ಕೂಡ ಇಲ್ಲಿ ಅಕ್ರಮ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಿದ್ದಕ್ಕೆ ಕಡಿವಾಣ ಹಾಕಿಲ್ಲ ಅಂತಕ್ಕಂಥದ್ದು ಈಗ ದೊಡ್ಡ ಪ್ರಶ್ನೆ ಕಾಣ್ತಾ ಇದೆ ಪ್ರಮುಖವಾಗಿ ಏನು ಹಿಂಡಲಗಾ ಜೈಲಿನಲ್ಲಿ 2G ಜಾಮರ್ ಇದೆ ಹೀಗಾಗಿ ಮೊದಲು ಯಾರು ಕೂಡ ಫೋನ್ ಮಾಡಕ್ ಆಗ್ತಿರಲಿಲ್ಲ ಆದ್ರೆ ಈಗ ಸದ್ಯ 5G ಎಲ್ಲೋ ಕಡೆ ಬಂದಿದ್ದು ಆದ್ರೆ ಅಲ್ಲಿಂದ ವಿಡಿಯೋ ಕಾಲ್ ಮೂಲಕ ಮತ್ತೆ ವಾಟ್ಸಪ್ ಕಾಲ್ಗಳ ಮೂಲಕ ಅಲ್ಲಿನ ಕೈದಿಗಳು ಅವ್ಯಾಹತವಾಗಿ ಮಾತಾಡ್ತಾರೆ ಅಂತಕ್ಕಂಥ ಆರೋಪಗಳಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಏನು ಕೇಂದ್ರ ಸಚಿವ ನಿತಿನ್ ಗಡ್ಕರಿಗೂ ಕೂಡ
ಬೆಳಗಾವಿ ಹಿಂಡಲಗ ಜೈಲಿನಿಂದಲೇ ಒಂದು ಬೆದರಿಕೆ ಕರೆ ಹೋಗಿತ್ತು ಹೀಗಾಗಿ ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಈಗ ಎಲ್ಲವೂ ಸರಿಯಿಲ್ಲ ಮತ್ತು ಅಕ್ರಮಗಳು ನಡೆಯತಾ ಇವೆ ಅಕ್ರಮನವನ್ನ ಪ್ರಶ್ನಿಸಿದ್ದಕ್ಕೆ ನನ್ನ ಮಗನ ಮೇಲೆ ಈ ರೀತಿ ಹಲ್ಲೆ ಆಗಿದೆ ಅಂತ ಹೇಳಿ ಏನು ಕೈದಿಯ ತಾಯಿ ಕೂಡ ಈಗ ಆರೋಪ ಮಾಡುತ್ತಿದ್ದಾರೆ ಒಟ್ಟು ಹಿಂಡಲಗ ಜೈಲಿನಲ್ಲಿ ಏನು ಅಕ್ರಮಗಳು ನಡೆಯತಿದ್ದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರು ಆಗ್ರಹ ಮಾಡುತ್ತಿದ್ದಾರೆ ಮತ್ತು ನಮ್ಮ ಬಳಿ ದಾಖಲೆಗಳಿವೆ ಏನು ಅಲ್ಲಿ ಕೈದಿಗಳನ್ನು ನೋಡೋಕಾಗಿರಬಹುದು ಮತ್ತು ಒಳಗಡೆ ಎಲ್ಲ ರೀತಿಯ ಐಷಾರಾಮಿ ವಸ್ತುಗಳನ್ನು ಕೂಡ ಸಪ್ಲೈ ಆಗುತ್ತೆ ನಮಗೆ ನಮ್ಮಲ್ಲಿ ದಾಖಲೆ ಇದೆ ಅಂತ ಹೇಳಿ ಅವ್ರ ಕುಟುಂಬಸ್ಥರು ಹೇಳ್ತಕ್ಕಂಥದ್ದು ಮತ್ತು ತಮ್ಮ ಮಗನಿಗೆ ಏನು ICUಗೆ ದಾಖಲಿಸೋಕೆ ನಿನ್ನೆ ಹಿಂದೇಟನ್ನು ಹಾಕಿದ್ರು ಅವ್ರನ್ನ ICUಗೆ ದಾಖಲಿಸಿ ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು ಯಾಕಂದರೆ ನಿನ್ನೆಯಿಂದಲೂ ಕೂಡ ಏನು ಆ ಕೈದಿಗೆ ಉಸಿರಾಟದ ಸಮಸ್ಯೆ ಆಗಿರ್ತಕ್ಕಂಥದ್ದು ಏನು ಸ್ಕ್ರೂ ಡ್ರೈವರ್ ಹಿಂಡಲಗ ಜೈಲಿನ ಒಳಗಡೆ ಹೇಗೆ ಬಂತು ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಅವರು ಮಾಡಿದ್ದಾರೆ ಈ ಹಿಂದೆ ಇದರ ಹಿಂದೆ ಜೈಲಾಧಿಕಾರಿಗಳು ಕೂಡ ಇದ್ದಾರೆ ಅಂತಕ್ಕಂಥ ಗಂಭೀರ ಆರೋಪವನ್ನು ಅವರ ಕುಟುಂಬಸ್ಥರು ಮಾಡಿರ್ತಕ್ಕಂಥದ್ದು ಚೈತ್ರ ಒಟ್ಟು ಬೆಳಗಾವಿ ಹಿಂಡಲಗ ಜೈಲು ಈಗ ಮತ್ತೆ ಸುದ್ದಿಯಾಗಿದೆ ಅನೇಕ ಅಕ್ರಮಗಳು ಇಲ್ಲಿ ನಡೆಯುತ್ತಿರುವಂತಕ್ಕಂಥದ್ದು ಯಾಕಂದರೆ ಕೇಂದ್ರ ಸಚಿವರಿಗೆ ಏನು ಬೆದರಿಕೆ ಕರೆ ಹೋದರೂ ಕೂಡ ಇನ್ನೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಏನು ಆ 5G ಟೂ ಜಿ ಬದಲಾಗಿ 5G ಜಾಮರ್ ಕೂಡ ಈ ಒಂದು ಜೈಲಿಗೆ ಅಳವಡಿಸಬೇಕಾದಂಥ ಅವಶ್ಯಕತೆ ಇರತಕ್ಕಂಥದ್ದು ಸುಮಾರು 3,000ಕ್ಕೂ ಹೆಚ್ಚು ಜನ ಕೈದಿಗಳು ಈಗ ಬೆಳಗಾವಿ ಹಿಂಡಲಗ ಜಿಲ್ಲೆ ಅದರಲ್ಲೂ ಕುಖ್ಯಾತರು ಅಂದರೆ ಮರಣ ದಂಡನೆ ಶಿಕ್ಷೆಗೆ ಒಳಗಾದವರು ಕೂಡ ಈ ಒಂದು ಹಿಂಡಲಗ ಜೈಲಿನಲ್ಲಿದ್ದಾರೆ ಚೈತ್ರ ಓಕೆ ಧನ್ಯವಾದಗಳು ಚಂದ್ರಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ